ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನೀಲಗಿರಿ ಮರದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಮಾಹಿತಿಯನ್ನು ನೋಡುವುದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ತಾವು ಲೈಕ್ ಮಾಡ್ಕೋಬೇಕು ಲೈಕ್ ಮಾಡಬೇಕು ಹಾಗೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಈ ನೀಲಗಿರಿ ಮರದ ಬಾಟನಿಕಲ್ ನೇಮ್ ಯುಕಾಲಿಪ್ಟಸ್ ಸ್ಪೀಷೀಸ್ ಆಮೇಲೆ ಇದರ ಫ್ಯಾಮಿಲಿ ಮರಿಟೇಸಿಯೇ ಈ ನೀಲಗಿರಿ ಮರವು ಮೊದಲಿಗೆ ಆಸ್ಟ್ರೇಲಿಯಾದ ನಿವಾಸಿ ಅಲ್ಲಿ ಮುಖ್ಯವಾಗಿ 140ಕ್ಕೂ ಮೇಲ್ಪಟ್ಟು ಒಳಜಾತಿಗಳನ್ನು ಗುರುತಿಸಿ ಬೇರೆ ಬೇರೆ ಸುಮಾರು 1600 ಉಪಜಾತಿಗಳನ್ನು ಗುರುತಿಸಲಾಗಿದೆ ಭಾರತದಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ 1790ರ ಸುಮಾರಿಗೆ ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಬೆಳೆಸಲಾಯಿತು ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ಉದಕಮಂಡಲದ ಸೌದೆಯ ಅಭಾವವನ್ನು ಪರಿಹರಿಸುವ ಉದ್ದೇಶದಿಂದ 1843ರಲ್ಲಿ ಕೆಲವು ಒಳಜಾತಿಗಳನ್ನು ಪ್ರಾಯೋಗಿಕವಾಗಿ ಬೆಳೆಸಲಾಯಿತು ನಂತರ 1856ರಿಂದ ಯುಕಾಲಿಪ್ಟಸ್ ಗ್ಲೋಬ್ಯುಲಸ್ ಎಂಬ ಒಳಜಾತಿಗಳನ್ನು ಬೆಳೆಸಿ ಅಲ್ಲಿ ಇಂದು ಸಾಕಷ್ಟು ವಿಸ್ತೀರ್ಣದ ನೆಡುತೋಪುಗಳನ್ನು ಕಾಣಬಹುದಾಗಿದೆ ಅದರಿಂದಲೇ ಈ ಹೊರದೇಶದ ಮರಜಾತಿಗೆ ನೀಲಗಿರಿ ಎಂಬ ಹೆಸರು ಬಂದಿದೆ ನೀಲಗಿರಿಯು ನಿತ್ಯ ಹರಿದ್ವರ್ಣ ಜಾತಿಯದು ಈ ಮರದ ಎಲೆಗಳಲ್ಲಿ ಎಣ್ಣೆ ಅಂಶವಿರುತ್ತದೆ ನೀಲಗಿರಿ ಮರಜಾತಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಮರಜಾತಿಗಳು ಕಂಡುಬರುತ್ತವೆ ಅವು ಯಾವೆಂದರೆ ನೀಲಗಿರಿ ಬೆಟ್ಟ ಸಾಲು ಪಲಾನಿಸ್ ಬೆಟ್ಟ ಹಿಮಾಲಯ ಸಬ್ ಹಿಮಾಲಯನ್ ಅಂಡ್ ಪ್ಲೇನ್ಸ್ ಆಫ್ ನಾರ್ತ್ ಇಂಡಿಯಾ ಅಸ್ಸಾಂ ಈ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಮರಜಾತಿಗಳನ್ನು ನಾವು ಕಾಣಬಹುದಾಗಿದೆ ಈ ನೀಲಗಿರಿ ಮರವನ್ನು ತೀರಾ ಬಂಜರು ಪ್ರದೇಶಗಳಲ್ಲಿ ಕೂಡ ಬೆಳೆಸಬಹುದು ಇದು ಕನಿಷ್ಠ 2 ಡಿಗ್ರಿ ಸೆಲ್ಸಿಯಸ್ ನಿಂದ 30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ಕಡೆ ಹೆಚ್ಚಾಗಿ ಕಂಡುಬರುತ್ತದೆ ಆಮೇಲೆ ಇದು ವಾರ್ಷಿಕವಾಗಿ 1250 ಮಿಲಿಮೀಟರ್ ನಿಂದ 1650 ಮಿಲಿಮೀಟರ್ ಬೀಳುವ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಮರವನ್ನು ಕಾಣಬಹುದಾಗಿದೆ ಈ ನೀಲಗಿರಿ ಮರವು ನೆರಳಿಗೆ ತಡೆದುಕೊಳ್ಳುವುದಿಲ್ಲ ಎಳೆಯ ಗಿಡಗಳಿಗೆ ನೆರಳಿನ ಅವಶ್ಯಕತೆ ಇದೆ ಇನ್ನ ಬೇರಿನ ವ್ಯವಸ್ಥೆ ಹೇಗಿದೆ ಅಂದರೆ ಬೇರುಗಳು ಹರಡಿಕೊಂಡಿರುತ್ತವೆ ಅಷ್ಟೇನು ಒಳಗಡೆ ಹೋಗಿರುವುದಿಲ್ಲ ಇನ್ನು ಬೆಂಕಿ ದಪ್ಪ ತೊಗಟೆಯ ಜಾತಿಗಳು ಬೆಂಕಿಯಿಂದ ಅಷ್ಟೇನು ಹಾನಿಗೊಳಪಡುವುದಿಲ್ಲ ಎಳೆಯ ಗಿಡಗಳು ಬೆಂಕಿಯಿಂದ ಹಾನಿಗೆ ಒಳಗಾಗುತ್ತವೆ ಇನ್ನು ಇದು ಮಂಜುವಿನ ಹಾನಿಗೆ ಒಳಪಡುತ್ತದೆ ಈ ಮರಜಾತಿಗಳು ಜಾನುವಾರುಗಳಿಂದ ಅಷ್ಟೇನು ತಿನ್ನಲ್ಪಡುವುದಿಲ್ಲ ಆಮೇಲೆ ಮೇ ಜೂನ್ನಲ್ಲಿ ಹೂ ಬಿಡುತ್ತವೆ ಡಿಸೆಂಬರ್ನಲ್ಲಿ ಬೀಜಗಳನ್ನು ಒದಗಿಸುತ್ತದೆ ಇದು ಚಿಗುರುವಿಕೆ ಗುಣ ಚೆನ್ನಾಗಿದೆ ನರ್ಸರಿಯಲ್ಲಿ ರೇಸ್ಡ್ ಬೆಡ್ನಲ್ಲಿ ಎಲೆಯ ಗೊಬ್ಬರ ಮತ್ತು ಮಣ್ಣಿನಲ್ಲಿ ಬೀಜಗಳನ್ನು ಹಾಕಿ ಅವಕ್ಕೆ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು 6ರಿಂದ 10 ದಿನಗಳಲ್ಲಿ ಮೊಳಕೆ ಒಡುತ್ತವೆ ಬೀಜ ಇದು ಜೀವಶಕ್ತಿ 2 ವರ್ಷದವರೆಗೆ ಇರುತ್ತದೆ 1 ಕಿಲೋಗ್ರಾಂನಲ್ಲಿ 160 ಬೀಜಗಳನ್ನು ನಾವು ಕಾಣಬಹುದಾಗಿದೆ ಇನ್ನು ಇದರ ಉಪಯೋಗ ನೋಡುವುದಾದರೆ ರೇಯಾನ್ ಮತ್ತು ಕಾಗದ ತಿರುಳು ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಸಿಟ್ರೋನಲ್ ಆಯಿಲ್ನಲ್ಲಿ ಇದನ್ನು ಮತ್ತು ಔಷಧ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸುತ್ತಾರೆ ಇದಾಗಿತ್ತು ಗೆಳೆಯರೇ ಇವತ್ತಿನ ನೀಲಗಿರಿ ಮರದ ಬಗ್ಗೆಗಿನ ಒಂದು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ